ನಮಸ್ಕಾರ ಸ್ನೇಹಿತರೆ ಹಾಗೂ ನಮ್ಮ ಪ್ರೀತಿಯ ಭಾರತೀಯ ನಾಗರಿಕರೇ, ಬಿಜೆಪಿ ಪಕ್ಷದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಅನಂತಕುಮಾರ್ ಹೆಗ್ಡೆಜಿಯವರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ ಎಂಬ ವಿಚಾರ ನನಗೆ ಮಾಹಿತಿ ದೊರಕಿದೆ. ಬಿಜೆಪಿ ಪಕ್ಷದವರಿಗೆ ಮೊದಲು ಪ್ರಶ್ನೆ ಕೇಳುತ್ತೇನೆ, ಯಾವ ಕಾರಣಕ್ಕಾಗಿ ಅನಂತಕುಮಾರ್ ಹೆಗ್ಡೆಯವರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಅವರ ಮಾತಿನಲ್ಲಿ ಏನು ದೇಶ ವಿರೋಧವಾದ ಮಾತಿದೆ? ಮಹಾತ್ಮ ಗಾಂಧಿಯವರಿಗೆ ಅವಮಾನವಾಗುವ ರೀತಿ ಹೇಳಿಕೆ ಇದೆಯಾ? ಯಾವ ರೀತಿಯ ನೀವು ಅವರಿಗೆ ನೋಟಿಸ್ ಕೊಟ್ಟಿದ್ದೀರಾ? ತಾವು ದಯವಿಟ್ಟು ಬಹಿರಂಗಪಡಿಸಬೇಕು. ನೋಟಿಸ್ ಯಾರು ಕೊಟ್ಟಿದ್ದೀರೋ ಅವರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳುತ್ತಿದ್ದೇನೆ. ರಾಹುಲ್ ಗಾಂಧಿ, ಕಾಂಗ್ರೆಸ್ನವರ ಕನಸಿನ ಪ್ರಧಾನಿ ರಾಹುಲ್ ಗಾಂಧಿ, ವೀರ ಸಾವರ್ಕರ್ ಅವರನ್ನು ಎಡಿ ಸಲಿಂಗಕಾಮಿ ಎಂದಾಗ ತಾವೆಲ್ಲ ಎಲ್ಲಿದ್ರಿ? ಯಾವ ಹೋರಾಟ ಮಾಡಿದ್ದೀರಾ? ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಹೇಳಿದರೆ ರಕ್ತ ನಮಗೆ ಕುದಿಯುತ್ತದೆ. ಸುಭಾಷ್ ಚಂದ್ರ ಬೋಸ್ ಮತ್ತು ಇದೇ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಉಗ್ರಗಾಮಿಗಳು ಎಂದಿದ್ದಾರೆ ಕಾಂಗ್ರೆಸ್ನ ಶಾಸಕರಾದಂಥ ಅಮರೇಗೌಡ ಬಯ್ಯಪುರಯ್ಯನವರು ಇರಬೇಕು ಕರ್ನಾಟಕ ರಾಜ್ಯದ ಶಾಸಕರು. ಆಗ ಯಾವ ಕ್ರಮ ತೆಗೆದುಕೊಂಡಿದ್ದೀರಾ ನೀವು? ಕಾಂಗ್ರೆಸ್ನವರು ಅವರ ಪಕ್ಷದ ಶಿಸ್ತಿನಲ್ಲಿ ಯಾವ ಕ್ರಮ ತೆಗೆದುಕೊಂಡಿದ್ದಾರೆ? ಯಾವ ನೋಟಿಸ್ ಕೊಟ್ಟಿದ್ದಾರೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಹೀಯಾಳಿಸಿ ಮಾತನಾಡುವ ಕಾಂಗ್ರೆಸ್ ಜೆ ಡಿ ಎಸ್ ಮುಖಂಡರ ವಿರುದ್ಧವಾಗಿ ಯಾವ ಕ್ರಮ ತೆಗೆದುಕೊಂಡಿದ್ದೀರಾ? ಅವರದೇ ಪಕ್ಷದ ಹಿರಿಯ ಮುಖಂಡರು ಶಿಸ್ತು ಕ್ರಮ ಎಲ್ಲಿ ತೆಗೆದುಕೊಂಡಿದ್ದಾರೆ? ಅನಂತಕುಮಾರ್ ಹೆಗ್ಡೆಯವರು ಕೇಳಿರುವ ಪ್ರಶ್ನೆ ಒಂದು ವಿಚಾರವನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಅದರ ಬಗ್ಗೆ ನಾವು ಮಾಹಿತಿ ಪಡೆದುಕೊಳ್ಳಬೇಕಾಗಿದೆ. ಹೌದು, ಬ್ರಿಟಿಷವರು ಶಾಂತಿಯಿಂದ ಕೂಡಲೇ ದೇಶವನ್ನು ಬಿಟ್ಟು ಹೋದರೆ ದೇಶವನ್ನೆಲ್ಲ ಲೂಟಿ ಹೊಡೆದು ದೇಶ ವೀರ ಸೇನಾನಿಗಳ ರಕ್ತವನ್ನು ಚೆಲ್ಲಿ ಅವರ ಬಲಿದಾನಗಳು ನಡೆದಿದ್ದಾವೆ, ಲಕ್ಷಾಂತರ ಜನರ ಬಲಿದಾನಗಳು. ಗಾಂಧೀಜಿಯವರು ಶಾಂತಿ ಎಂದರೆ ಅವರು ಹೋಗಿಬಿಡಬೇಕಾಯ್ತಲ್ಲ, ಈ ರೀತಿ ಬಲಿದಾನಗಳು ಏಕೆ ನಡೆದವು? ಅದನ್ನು ಕೇಳಿದ್ದಾರೆ, ಅದನ್ನು ನಾವು ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನೀವೇನೋ ಏಕಾಏಕಿ ನೋಟಿಸ್ ಕೊಟ್ಟು ಬಿಟ್ಟರೆ ಯಾವ ರೀತಿಯ ಸಂದೇಶವನ್ನು ನೀವು ಪಕ್ಷದ ಕಾರ್ಯಕರ್ತರಿಗೆ, ದೇಶಾಭಿಮಾನಿಗಳಿಗೆ ರವಾನಿಸುತ್ತಿದ್ದೀರಾ? ಬಿಜೆಪಿ ಮುಖಂಡರು ದಯವಿಟ್ಟು ಉತ್ತರಿಸಬೇಕು. ಯಾವ ರೀತಿ ನೀವು ಸಮರ್ಥನೆ ಮಾಡಿಕೊಳ್ಳುತ್ತೀರಾ ನಿಮ್ಮ ನೋಟಿಸ್ ಬಗ್ಗೆ? ನೂರಾರು ಜನ ಪಕ್ಷಕ್ಕಾಗಿ ಪ್ರಾಣ ತ್ಯಾಗಗಳು ಮಾಡಿದ್ದಾರೆ, ದೇಶ ಪಕ್ಷ ಎಂದು ಹೋರಾಡುತ್ತಿದ್ದೇವೆ ಈಗಲೂ ಸಹ. ನೀವು ವಿಚಾರವೇ ಅಲ್ಲದ ಒಂದು ವಿಚಾರಕ್ಕಾಗಿ ಒಬ್ಬ ಸಂಸದರನ್ನು ಶೋಕಸ್ ನೋಟಿಸ್ ಕೊಡುವುದೆಂದರೆ ಏನು ಅರ್ಥ? ದಯವಿಟ್ಟು ಹೇಳುತ್ತೇನೆ, ಅನಂತಕುಮಾರ್ ಹೆಗ್ಡೆಯವರು 5 ಬಾರಿ ಸಂಸದರಾಗಿದ್ದಾರೆ. ಅವರು ಅಧಿಕಾರಕ್ಕಾಗಿ ಯಾವತ್ತೂ ಬೇರೆಯವರ ರೀತಿ ಬಕೆಟ್ ಹಿಡಿಯುವಂಥ ಕೆಲಸಗಳು ಮಾಡಲಿಲ್ಲ. ಮಂತ್ರಿಗಿರಿ ಕೊಡಿ, ನನ್ನ ಅಧ್ಯಕ್ಷನನ್ನು ಮಾಡಿ, ನನ್ನ ಉಪಾಧ್ಯಕ್ಷನನ್ನು ಮಾಡಿ, ನನ್ನ ಅವನನ್ನು ಮಾಡಿ, ಇವನನ್ನು ಮಾಡಿ ಎಂದು ಯಾವತ್ತೂ ಆತ ರಾಜ್ಯದಲ್ಲಾಗಲಿ ದೆಹಲಿಯಲ್ಲಾಗಲಿ ಒಂದು ದಿನ ಮಾತನಾಡಲಿಲ್ಲ. ರಾಜಕೀಯವಾಗಿ ಆತ ಎಲ್ಲೂ ಕಾಣಿಸಿಕೊಳ್ಳಲೇ ಹೋಗುವುದಿಲ್ಲ. ನಮ್ಮ ಪಕ್ಷದಲ್ಲಿ ಬಿಜೆಪಿಯ ಚಿಹ್ನೆಯಡಿ ಗೆದ್ದು ನನಗೆ ಮಂತ್ರಿ ಬೇಕು, ನನಗೆ ಅದು ಬೇಕು, ನನಗೆ ಇದೇ ಬೇಕು ಎಂದು ಬಡಿದುಕೊಳ್ಳುತ್ತಾರೋ ಅವರಿಗೆ ಕೊಡಿ ನೋಟಿಸನ್ನು, ನಿಮ್ಮ ನೋಟಿಸನ್ನು ಅಂಥವರಿಗೆ ಕೊಡಿ, ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ. ಪಕ್ಷನಿಷ್ಠೆ ದೇಶಾಭಿಮಾನಿ ಮಾತನಾಡಿರುವ ವಿಚಾರಕ್ಕೆ ನೋಟಿಸ್ ಕೊಟ್ಟು ಬಿಡುತ್ತೀರಾ?
ಏನು ನೀವು ಈ ರೀತಿ ನೋಟಿಸ್ ಕೊಡುವುದರಿಂದ ಏನು ಕಾಂಗ್ರೆಸ್ನವರೆಲ್ಲ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಕೈ ಮುಗಿದು ಬಿ ಜೆ ಪಿ ಪಕ್ಷಕ್ಕೆ ಬರುವುದಿಲ್ಲ? ನೀವು ಏನು ನಾವಿನ್ನೂ ಎಷ್ಟೇ ಜನರ ಪ್ರಾಣತ್ಯಾಗಗಳು ಮಾಡಿದರೂ ಕಾಂಗ್ರೆಸ್ನವರು ಅವರ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ನೀವೇಕೆ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನು ಬಲಿ ತೆಗೆದುಕೊಳ್ಳಲು ಹೊರಟಿದ್ದೀರಾ? ಅವರ ಬೆಂಬಲವಾಗಿ ನಿಲ್ಲಬೇಕಾದ ನೀವು ವಿರೋಧವಾಗಿ ಏಕೆ ಹೋಗುತ್ತಿದ್ದೀರಾ? ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳುತ್ತಿದ್ದೇನೆ. ಸಾರ್ವಜನಿಕರು ಕಾರ್ಯಕರ್ತರು ಪಕ್ಷ ಮೋದಿ ದೇಶ ಎಂದೇಳಿ ಗೆಲ್ಲಿಸಿರುವುದು ನಾವು. ಈ ದಿನ ಸರ್ಕಾರ ರಚನೆ ಆಗಿದೆ. ಮುಂದೆ ಹಿಂದೆ ಇದ್ದಂತಹ ಸರ್ಕಾರವನ್ನು ಕೆಡವೇ ಇನ್ನೊಂದು ಸರ್ಕಾರ ರಚನೆ ಆಗಿದೆ. ಇಲ್ಲಿ ಯಾರೋ ನಮ್ಮ ನಮ್ಮ ಪಕ್ಷ ಸರ್ಕಾರ ನಡೆಸಲಿ ಎಂದು ಹೇಳದೆ ತುಂಬ ಜನ ನನಗೆ ಮಂತ್ರಿ ಕೊಡಿ, ನನಗೆ ಡಿ ಸಿ ಎಮ್ ಎ ಕೊಡಿ, ನನಗೆ ಇದೇ ಕೊಡಿ, ನನಗೆ ಅದೇ ಕೊಡಿ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದಾರಲ್ಲ, ಅವರಿಗೆ ಕೊಡಿ ನಿಮ್ಮ ನೋಟಿಸ್ಗಳನ್ನು. ಜಾಸ್ತಿ ಅತಿ ಹೆಚ್ಚು ಏನು ಹೇಳ್ತಾರೆ ಗಾದೆ, ಅಮೃತವು ವಿಷವಾಗುತ್ತದೆಯಂತೆ. ನಾವೇನು ಬಿ ಜೆ ಪಿ ಪಕ್ಷದ ಫಲಾನುಭವಿಗಳಲ್ಲ. ಯಾವುದೇ ಒಂದು ಕೂದಲಿನಷ್ಟು ನೀವು ಏನು ಎಷ್ಟು ಸಾವಿರಾರು ಕೋಟ್ಯಂತರ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದಾರೆ ತಾವು ತಿಳಿಸಿ. ನಿಮಗೆ ಮೊದಲು ನಾವು ನೋಟಿಸ್ ಕೊಡಬೇಕು. ಮಾತನಾಡೋದು ಚರ್ಚೆ ಮಾಡೋದು ತಪ್ಪುಗಳ ತಪ್ಪು ಎಲ್ಲರವೂ ಸಿಗುತ್ತದೆ. ಆದ್ದರಿಂದ ಈ ರೀತಿ ನೋಟಿಸನ್ನು ವಾಪಸ್ ತೆಗೆದುಕೊಂಡು ಅನಂತ್ ಕುಮಾರ್ ಹೆಗಡೆಜಿಯವರಿಗೆ ತಾವು ಬೆಂಬಲವಾಗಿ ನಿಲ್ಲಿ. ಇದು ದೇಶಪ್ರೇಮಿ ಮೋದಿಜಿಯವರ ಅಭಿಮಾನಿಯಾಗಿ ನನ್ನ ನಿಲುವು. ನನ್ನ ಬೆಂಬಲ ಅನಂತ್ ಕುಮಾರ್ ಹೆಗಡೆಯವರಿಗೆ. ನನಗೂ ಹಿಂದಿನಿಂದಲೂ ಇವಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಸಾವು ಯಾವ ರೀತಿಯಾಗಿದೆ ಗೊತ್ತಿಲ್ಲ. 75 ವರ್ಷಗಳಾದರೂ ಅದನ್ನು ನನಗೆ ತಿಳಿಸಿ. ನಾನು ಈ ದೇಶದ ಮಗನೇ. ಗಾಂಧೀಜಿಯವರ ವಿಚಾರಗಳನ್ನು ತಿಳಿಸಿ, ಎಲ್ಲವನ್ನು ತಿಳಿಸಿ, ಎಲ್ಲವನ್ನು ಕೇಳೋಣ. ಅವರು ಒಂದು ವಿಚಾರವನ್ನು ಚರ್ಚೆ ಮಾಡಿದ್ದಾರೆ, ಅವರಿಗೆ ಮೂಡಿರುವಂತಹ ಇದನ್ನು ಅವರು ಕೇಳಿದ್ದಾರೆ. ರಾಹುಲ್ ಗಾಂಧಿ ಕೇಳಬಹುದು, ಸಲಿಂಗಕಾಮಿ ಹೇಳಿ ಬ್ರಿಟಿಷರ ಕಾಲಿಡಿದುಕೊಂಡಿದ್ದಾರೆ ಅಂತ ಹೇಳಬಹುದು. ಇದು ಹೇಳಿದರೆ ತಪ್ಪಾಗುತ್ತದೆ ತಮಗೆ. ದಯವಿಟ್ಟು ಕೂಡಲೇ ನೋಟಿಸನ್ನು ವಾಪಸ್ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ದೇಶಾಭಿಮಾನಿಗಳ ಬೆಂಬಲ ಬಿ ಜೆ ಪಿಯಿಂದ ವಾಪಸ್ ತೆಗೆದುಕೊಳ್ಳಬೇಕಾಗುತ್ತದೆ. ಅಧಿಕಾರಕ್ಕಾಗಿಯೋ, ನಮ್ಮ ಬೆಳೆ ಬೇಯಿಸಿಕೊಳ್ಳಲೋ, ಇಲ್ಲ ನಮ್ಮ ಮನೆ ಕಟ್ಟಿಸಿಕೊಳ್ಳಲೋ, ಕೆಲಸಕ್ಕಾಗಿಯೋ ನಾನು ಹೋರಾಟ ಮಾಡಿಲ್ಲ. ನನ್ನ ಹಳ್ಳಿ ಇದೆ, ನನಗೆ ಕೂಲಿ ಇದೆ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಯಾರೋ ಒಬ್ಬರು ನನಗೆ ಬೇಕಾಗಿರೋರಿಗೆ ಇದ್ದರೆ ಸಾಕು ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಕೂತಿಲ್ಲ. ನಿಮ್ಮಗಳ ಜೊತೆ ಕೈ ಜೋಡಿಸಿ ನಾವು ಇಲ್ಲಿ ಹೋರಾಟಗಳು ಮಾಡಿ 10 ಜನಗಳ ವಿರೋಧ ಕಟ್ಟಿಕೊಂಡು ನಾವು ದೇಶಕ್ಕಾಗಿ ಹೋರಾಡುತ್ತಿದ್ದೇವೆ ಸ್ವಾಮಿ. ದಯವಿಟ್ಟು ಅನಂತ್ ಕುಮಾರ್ ಹೆಗಡೆಯವರಿಗೆ ನೀವು ಈ ರೀತಿ ಮಾಡಿದರೆ ನಮ್ಮ ಪರಿಸ್ಥಿತಿ ಏನೆಂಬುದು ಪ್ರಶ್ನೆ ನನಗೆ ಕಾಡುತ್ತಿದೆ. ತಾವು ಇದಕ್ಕೆ ಸ್ಪಷ್ಟನೆ ಕೊಟ್ಟು ಇದನ್ನು ಇಲ್ಲಿಯೇ ತಿಲಾಂಜಲಿ ಆಡುವುದನ್ನು